ಐದನೇ ಉಪವಿಭಾಗ ನಕ್ಷಾ ವಿಧಾನ ಅಂದರೆ ನಕ್ಷೆಗಳ ಮುಖಾಂತರ ವರ್ಗ ಸಮೀಕರಣಗಳನ್ನು ಹೇಗೆ ಬಿಡಿಸುವುದು ಎಂಬುದನ್ನು ನಾವು ತಿಳಿಯೋಣ ಈ ವರ್ಗ ಸಮೀಕರಣಗಳನ್ನು ಬಿಡಿಸುವ ಮೊದಲು ವರ್ಗ ಸಮೀಕರಣಗಳನ್ನು ಬದಲಾಗಿ ನಾನು ವರ್ಗ ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಳ್ಳುತ್ತೆ ತಿಳಿದುಕೊಳ್ಳೋಣ ಈ ವರ್ಗ ಬಹುಪದನ್ನು ರೇಖಾತ್ಮಕವಾಗಿ ಹೇಗೆ ಚಿತ್ರಿಸಬಹುದು ಅನ್ನೋದನ್ನು ನಾನು ಈಗ ಉದಾಹರಣೆಗಳ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ ಮೊದಲನೆಯದ್ದು ವೈ ಇಜು ಕೋಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೆಗೆದುಕೊಂಡು ಇಲ್ಲಿ ಈ ಎಕ್ಸ್ ಮತ್ತು ವೈಗೆ ಬೇರೆ ಬೇರೆ ಬೆಲೆಗಳನ್ನು ಆದೇಶಿಸಿದಾಗ ಎಕ್ಸ್ ಇಸ್ಕೊಳ್ಟು ಮೈನಸ್ ಟು ಅಂದರೆ ವಾಯು ಇಜುಕೊಳ್ ಟು ಫೋರ್ ಆಗುತ್ತಾ ಎಕ್ಸ್ ಇಜ್ಕೊಳ್ಟು ಮೈನಸ್ ಒನ್ ವಾಯ್ ಇಜಲ್ ಟು ಒನ್ ಆಗುತ್ತಾ ಎಕ್ಸ್ ಇಜ್ ಟು ಜೀರೋ ವಾಯು ಇಜುಕು ಇದೇ ರೀತಿ ಕೆಲವು ಎಕ್ಸ್ಕೆ ಬೆಲೆಗಳನ್ನು ನಿರ್ದೇಶಿಸಿದಾಗ ವಾಯು ಬೆಲೆಗಳು ಬರುತ್ತವೆ ಈ ವಾಯು ಬೆಲೆ ಎಕ್ಸ್ ಮತ್ತು ವಾಯು ಬೆಲೆಗಳನ್ನು ಜೊತೆಯಾಗಿ ತೆಗೆದುಕೊಂಡು ಮೊದಲನೇ ಇದು ಎಕ್ಸ್ ಬೆಲೆ ಎರಡನೇ ಇದು ವಾಯು ಬೆಲೆ ಅಂತ ಈ ರೀತಿ ತೆಗೆದುಕೊಂಡಾಗ ಇದನ್ನು ಇವುಗಳನ್ನು ನಿರ್ದೇಶಾತ್ಮಕ ಬಿಂದುಗಳು ಅಂತ ಕರಿತಾ ನಿರ್ದೇಶಾತ್ಮಕ ಬಿಂದುಗಳು ಅಂತ ಕರೀತಾರ ಈಗ ಈ ನಿರ್ದೇಶಾತ್ಮಕ ಬಿಂದುಗಳನ್ನು ಇಲ್ಲಿ ಈ ಎಕ್ಸ್ ಮತ್ತು ಎಕ್ಸ್ ಅಂಶದಲ್ಲಿ ಓ ಎನ್ನುವುದು ಒಂದು ಮೂಲಬಿಂದು ಈ ಎಕ್ಸ್ ಮತ್ತು ವಾಯ್ ಎಕ್ಸ್ ಅಂಶಗಳ ಮೂಲಬಿಂದು ಓ ಎಂದು ತೆಗೆದುಕೊಂಡು ಈ ಬಿಂದುಗಳನ್ನು ಗುರುತಿಸಿ ಇವುಗಳನ್ನು ವಕ್ರರೇಖೆಯ ಮುಖಾಂತರ ಈ ನಾವು ಅವುಗಳನ್ನು ಜೋಡಿಸಿದಾಗ ನಮಗೆ ಈ ರೂಪದ ರೇಖಾಕೃತಿ ಬರ್ತಾ ಸಹ ಇನ್ನು ಎರಡನೇದಾಗಿ ಎಕ್ಸ್ ವಾಯುಝುಗಳು ಟು ಮೈನಕ್ಸ್ ಎಕ್ಸ್ ತಗೊಂಡ್ರೆ ಅದೇ ರೀತಿ ಎಕ್ಸ್ಗೆ ಬೇರೆ ಬೇರೆ ಬೆಲೆಗಳನ್ನು ಆದೇಶಿಸಿ ವಾಯುದ ಬೆಲೆಗಳನ್ನು ನಾವು ತೆಗೆ ಕಂಡುಕೊಳ್ತಾ ಇದ್ದೆವು ಈ ಬಿಂದುಗಳನ್ನು ನಿರ್ದೇಶಕಾತ್ಮಕ ಬಿಂದುಗಳನ್ನು ನಾವು ಇಲ್ಲಿ ಗುರುತಿಸಿ ಅವುಗಳನ್ನು ವಕ್ರ ರೇಖೆಯ ಮುಖಾಂತರ ಜೋಡಿಸಿದಾಗ ಈ ಎರಡನೇ ಆಕೃತಿ ಬರ್ತದೆ ಈ ರೇಖಾತ್ಮಕ ಆಕೃತಿಗಳು ಇವು ಎರಡು ಮೊದಲನೆಯದ್ದು ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತಾ ಎರಡನೆಯದ್ದು ಕೆಳಮುಖವಾಗಿ ತೆರೆದುಕೊಳ್ಳುತ್ತಾ ಇಂಥ ರೇಖಾತ್ಮಕ ಚಿತ್ರಗಳಿಗೆ ಆಕೃತಿಗಳಿಗೆ ನಾವು ಪರವಲಯಗಳು ಅಂತ ಕರಿತಾ ಪರ ಪರವಲಯಗಳು ಈ ಪರವಲಯಗಳ ಏನು ಮಾಡ್ತಾ ಇದ್ದಾವೆ ಅಂತಂದರೆ ಇಲ್ಲಿ ಏನು ತಿಳಿಸ್ಕೊಡ್ತಾವಂದ ಇವು ಈ ಎಕ್ಸ್ ಅಕ್ಷಾಂಶದಲ್ಲಿ ಒಂದು ಬಿಂದುವಿನಲ್ಲಿ ಮಾತ್ರ ಸಮ್ಮಿಳಿತಗೊಳ್ತಾ ಇದ್ದಾವ ಆ ಬಿಂದುಗಳು ಈ ರೇಖಾತ್ಮಕ ಭೂಪದೋಕ್ತಿ ಏನದಲ್ಲ ಎಕ್ಸ್ಕ್ವೈರ್ ಎಕ್ಸ್ಕ್ವೇರ್ ಅದ ಶೂನ್ಯತೆಗಳಾಗ್ತಾ ಇದ್ದಾವೆ ಇಲ್ಲಿ ಸೊನ್ನೆ ಶೂನ್ಯತೆ ಆಗತ್ತಾ ಇಲ್ಲೂ ಸೊನ್ನೆ ಶೂನ್ಯತೆ ಆಗತ್ತಾ ಆದ್ರ ಇವೆರಡರಲ್ಲಿಯೇ ವ್ಯತ್ಯಾಸ ಅಂದ್ರ ಒಂದು ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತ ಇನ್ನೊಂದು ಕೆಳಮುಖವಾಗಿ ತೆರೆದುಕೊಳ್ಳುತ್ತ ಇನ್ನು ಎರಡನೇ ಉದಾಹರಣೆ ವೈ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ತೆಗೆದುಕೊಂಡು ಎಕ್ಸ್ಗೆ ಬೇರೆ ಬೇರೆ ಬೆಲೆಗಳನ್ನು ಆದೇಶಿಸಿದಾಗ ಈ ಪಟ್ಟಿಯಲ್ಲಿರುವಂತೆ ವಾಯಿದ ಬೆಲೆಗಳು ನಮಗೆ ಸಿಗ್ತಾ ಇದ್ದಾವೆ ಇವುಗಳನ್ನು ನಿರ್ದೇ ಈ ಎಕ್ಸ್ ಮತ್ತು ವಾಯ್ ಅಕ್ಷಾಂಶಗಳಲ್ಲಿ ನಿರ್ದೇಶಿಸಿದಾಗ ಇದು ಒನ್ ಜೀರೋ ಬಂತು ಮೊದಲನೇದ್ದು ಎರಡನೇದ್ದು ಟೂ ಮೈನಸ್ ಒನ್ ಮೂರನೇದ್ದು ತ್ರೀ ಮೈನಸ್ ಫೋರ್ ನಾಲ್ಕನೇದ್ದು ಇಲ್ಲೇ ಸೊನ್ನೆ ಮೈನಸ್ ಒನ್ ಮೈನಸ್ ಒನ್ ಮೈನಸ್ ಫೋರ್ ಈಗ ಐದು ಬಿಂದುಗಳು ನಮಗೆ ಸಿಗ್ತಾವೆ ಇವುಗಳನ್ನು ರೇಖಾತ್ಮಕವಾಗಿ ವಕ್ರರೇಖೆಯ ಮುಖಾಂತರ ಇವುಗಳನ್ನು ಜೋಡಿಸಿದಾಗ ಈ ಆಕೃತಿ ಸಿಗ್ತದೆ ನಮಗೆ ಈ ಆಕೃತಿಯಲ್ಲಿ ನೋಡಿ ಇಲ್ಲಿನೂ ಒಂದೇ ಒಂದು ಶೂನ್ಯತೆ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಅದಲ್ಲ ಇದಕ್ಕೆ ಒಂದೇ ಒಂದು ಶೂನ್ಯತೆ ಇದೆ ಒಂದು ಶೂನ್ಯತೆ ಆಗುತ್ತಾ ಒಂದೇ ಒಂದು ಇದೆ ಎರಡಿಲ್ಲ ಒಂದೇ ಒಂದು ಶೂನ್ಯತೆ ಆಗತ್ತಾ ಆ ಶೂನ್ಯತೆಯು ಈ ಎಕ್ಸ್ ಅಕ್ಷಾಂಶದ ಮೇಲೆ ಇದೆ ಅದು ಒನ್ ಜೀರೋ ಅಂತ ಈ ನಿರ್ದೇಶಾತ್ಮಕ ಬಿಂದುವಾಗಿ ಈ ಶೂನ್ಯತೆಯನ್ನು ನಾವು ಬಳಸಿಕೊಂಡಾಗ ಇದು ಈ ಶೀರೋ ಬಿಂದು ಇಂಥ ಬಿಂದುಗಳಿಗೆ ನಾವು ಶಿರೋಬಿಂದು ಪರವಲಯದ ಶಿರೋಬಿಂದು ಅಂತ ಕರಿತಿದ್ದೆವು ಈ ಶಿರೋಬಿಂದು ಅಂದ್ರೆ ಈ ಒಂದು ವಕ್ರರೇಖೆಯು ತನ್ನ ದಿಶೆಯನ್ನು ಬದಲಾವಣೆ ಮಾಡುವಂಥ ಬಿಂದು ಹಂತದಲ್ಲಿ ಆ ಬಿಂದುವನ್ನು ಶಿರೋಬಿಂದು ನಾವು ಕರೆಯುತ್ತೇವೆ ಅದೇ ರೀತಿ ಇಲ್ಲಿ ಎರಡನೇದರಲ್ಲಿ ಇದು ಶಿರೋಬಿಂದು ಆಗುತ್ತ ಹೀಗೆ ಇಲ್ಲಿ ವಿನಲ್ಲಿ ಯಕ್ಷಾಂಶ ಸಮ್ಮೇಳನ ತಗೊಳ್ಳೋದರಿಂದ ಇಲ್ಲಿ ಒಂದೇ ಒಂದು ಶೂನ್ಯತೆ ಇದೆ ಇಲ್ಲಿ ಒಂದೇ ಒಂದು ಶೂನ್ಯತೆ ಇದೆ ಅದು ಒಂದೇ ಒನ್ ಆಗುತ್ತಾ ಇಲ್ಲಿನೂ ಅದೇ ರೀತಿ ಒಂದು ಶೂನ್ಯತೆ ಆಗತ್ತ ಒಂದು ಶೂನ್ಯತೆ ಆದರೆ ಈ ಮೊದಲನೆಯದ್ದಕ್ಕೆ ಎರಡನೇ ಇದ್ದಕ್ಕ ವ್ಯತ್ಯಾಸ ಅಂದ್ರೆ ಮೊದಲನೇ ಈ ರೇಖಾತ್ಮಕ ಚಿತ್ರ ಕೆಳಮುಖವಾಗಿ ತೆರೆದುಕೊಳ್ಳುತ್ತ ಎರಡನೆಯದ್ದು ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತ ಸಾರಿ ಇದು ತಿರುಮುರು ಇದು ಮೊದಲನೇದ್ದು ಇದು ಮೇಲ್ಮುಖ ಇದು ಎರಡನೆಯದ್ದು ವಾಯ್ ಇಜುಕೊಳ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಮೈನಸ್ ಒನ್ ಅದಲ್ಲ ಇದು ಕೆಳಮುಖವಾಗಿ ಎರಡನೆಯದ್ದು ಕೆಳಮುಖವಾಗಿ ತೆರೆದುಕೊಳ್ಳುತ್ತಾ ಮೊದಲನೆಯದ್ದು ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತಾ ಇಲ್ಲಿ ಒಂದೇ ಒಂದು ಶೂನ್ಯತೆ ಇದೆ ಈ ಎರಡೂ ಉದಾಹರಣೆಗಳಲ್ಲಿ ನಾವು ಈ ಸಾಮಾನ್ಯ ರೂಪದ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ವೈ ಇಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದ್ದಾಗ ಎಡಗಡೆ ನೋಡಿ ಸಿ ಇಸ್ ಇಕ್ವಲ್ ಟು ಜೀರೋ ಆದಾಗ ಮತ್ತು ಎ ಧನಾತ್ಮಕ ಸಂಖ್ಯೆ ಆದಾಗ ಇದು ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತದೆ ಇಲ್ಲಿ ಸಿ ಇಸ್ ಇಕ್ವಲ್ ಟು ಜೀರೋ ಎ ಎಸ್ ಇಕ್ವಲ್ ಟು ಶಿರೋ ಬಿಂದು ಇಲ್ಲಿ ಎಲ್ಲೋ ಒಂದು ಕಡೆ ಎಕ್ಸ್ ಅಕ್ಷಾಂಶಕ್ಕೆ ಇದು ಎ ಶಿರೋ ಬಿಂದು ಆಗತ್ತ ಎಕ್ಸಕ್ಷಾಂಶವನ್ನು ಮುಟ್ಟುತ್ತ ಟಚ್ ಮಾಡುತ್ತಾ ಸ್ಟ್ಯಾಪ್ ಆಮೇಲೆ ಇದೇ ರೀತಿ ಎರಡನೇದು ಈ ಎ ಲೆಸ್ ದನ್ ಜೀರೋ ಅಂದರೆ ಎ ಋುಣ ಸಂಖ್ಯೆ ಇದು ಕೆಳಮುಖವಾಗಿ ತೆರೆದುಕೊಳ್ಳುತ್ತ ಇಲ್ಲಿನೂ ಎ ಏನದ ಶಿರೋ ಬಿಂದು ಆಗತ್ತ ಇದು ಸೀಜುಕೊಳ್ತು ಸೊನ್ನೆ ಆದಾಗ ಇಲ್ಲಿ ಒಂದೇ ಒಂದು ಮೂಲ ಇರ್ತದೆ ಒಂದೇ ಮೂಲ ಇನ್ನೊಂದು ಇದನ್ನು ಸ್ವಲ್ಪ ಈ ಕಡೆ ಸರಿಸಿದಾಗ ನಮ್ಗೆ ಎರಡು ಮೂಲನೂ ಇಲ್ಲೇ ಸಿಗ್ಬೋದು ಅಂದರೆ ನಮಗೆ ಈ ಥರ ಆಗ್ಬೋದು ಯಾವ ಥರ ಅಂದರೆ ಅಂದ್ರೆ ಸೊನ್ನೆ ಒಂದಾಗತ್ತ ಮತ್ತು ಇಲ್ಲೇ ಆಲ್ಫಾ ಅಂತ ಇನ್ನೊಂದು ಶೂನ್ಯತೆ ಸಿಗ್ತಾರೆ ಇದೇ ರೀತಿ ಇಲ್ಲಿ ನಾವು ಎರಡು ಬಿಂದುಗಳಲ್ಲಿಯೂ ಸಹ ನಾವು ಇದನ್ನು ನಾವು ನೋಡ್ಬೋದು ಆಲ್ಫಾ ಅಂತ ಎರಡು ಸೊನ್ನೆ ಮತ್ತು ಆಲ್ಫಾಗಳು ಮೂಲಗಳಾಗ್ತದೆ ಸ್ವಾರಿ ಶೂನ್ಯತೆಗಳಾಗ್ತಾವ ಇವು ಇದು ಒಂದು ವೇಳೆ ಅದು ಸೊನ್ನೆ ಇರಲಿಲ್ಲ ಅಂತಂದ್ರೆ ಅಂದರೆ ಈಗ ವಾಯಿಜ್ಕೊಳ್ಟು ಎಕ್ಸ್ ಸ್ಕ್ವೇರ್ ಅಷ್ಟೇ ಇತ್ತು ಅಂದರೆ ನಾವು ಹಿಂದೆ ನೋಡಿದ್ದೇವೆ ಅದು ಒಂದೇ ಒಂದು ಶೂನ್ಯತೆ ಇರ್ತದೆ ಇಲ್ಲೇ ಒಂದು ವೇಳೆ ನಮಗೆ ಎರಡು ಶೂನ್ಯತೆ ಬಂದರೆ ಜೀರೋ ಮತ್ತು ಆಲ್ಫಾ ಇರ್ತದೆ ಸಿ ಟು ಜೀರೋ ಇದ್ದಾಗ ಇಲ್ಲಿ ಏನೇನು ಪರವಲಯಗಳ ದಿಕ್ಕು ಯಾವ ಕಡೆ ಅದು ತೆರಿ ತೆರೆದುಕೊಳ್ಳುತ್ತಾ ಅನ್ನೋದು ಅಷ್ಟು ತೋರಿಸುತ್ತಾ ಎ ಗ್ರೇಟರ್ ದನ್ ಜೀರೋ ಮತ್ತು ಬಿ ಗ್ರೇಟರ್ ದನ್ ಜೀರೋ ಇದ್ದಾಗ ಈಗ ವೈ ಇಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂಥ ಒಂದು ಆದರ್ಶ ರೂಪದ ವರ್ಗ ಬಹುಪದೋಕ್ತಿಯನ್ನು ನಾವು ಸಾಮಾನ್ಯ ರೂಪದ ಪರವಲಯ ಅಂತ ನಾವು ಕರಿತಾ ಇದ್ದೇವೆ ಪರವಲಯ ಈ ಪರವಲಯ ಅಥವಾ ಈ ಪರವಲಯಗಳನ್ನು ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಗೆ ಎರಡು ಶೂನ್ಯತೆಗಳದಾವ ಅಂತ ತಿಳ್ಕೊಂಡೋಣ ನಾವು ಈಗ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳಾದರೆ ಶೂನ್ಯತೆಗಳಾದರೆ ಅವುಗಳ ಸ್ಥಾನ ಎಲ್ಲಿರ್ತದೆ ಈ ರೇಖಾಚಿತ್ರಗಳಲ್ಲಿ ಈ ಶೂನ್ಯತೆಗಳ ಸ್ಥಾನ ಎಲ್ಲಿರ್ತದೆ ಇವುಗಳಂತೂ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಸಾಮಾನ್ಯ ರೂಪದ ಪರವಲಯ ಅಂತ ಹೇಳಿದ್ದೀನಿ ಈಗ ಈ ಸಾಮಾನ್ಯ ರೂಪದ ಪರವಲಯದಲ್ಲಿ ಈ ಎಕ್ಸ್ಕ್ವೈರದ ಸಗುಣಕ ಏನದಲ್ಲ ಎ ಧನಾತ್ಮಕ ವಾಸ್ತವ ಸಂಖ್ಯೆಯಾದರೆ ಆ ಪರವಲಯಗಳು ಯಾವುದೇ ಬರಲಿ ಅದು ಅವುಗಳು ಮೇಲ್ಮುಖವಾಗಿ ತೆರೆದುಕೊಳ್ತಾ ಇದ್ದಾವೆ ಹೀಗೆ ಈ ಹಸಿರು ರೇಖೆಯ ಏನದವಲ್ಲ ಅವು ಏ ಧನಾತ್ಮಕ ವಾಸ್ತವ ಸಂಖ್ಯೆಯಾದಾಗ ಅವುಗಳ ರೂಪ ಈ ಎಡಗಡೆ ಹಸಿರು ಸಂಖ್ಯೆ ಗೆರೆಯ ಎಡಗಡೆ ಏನದವಲ್ಲ ಆ ರೂಪದಲ್ಲಿ ಇನ್ನು ಶೂನ್ಯತೆಗಳು ಯಾವ ಥರ ಇರಬಹುದು ಈಗ ಶೂನ್ಯತೆಗಳು ಆಲ್ಫಾ ಬೀಟಾ ಇದು ಆಲ್ಫಾ ಲೆಸ್ ದನ್ ಜೀರೋ ಅಂದರೆ ಬೀಟಾ ಆಲ್ಫಾ ಮತ್ತು ಬೀಟಾಗಳು ಈ ಋಣ ಸಂಖ್ಯೆಗಳಾಗಿದ್ದರೆ ಈ ಥರ ಬರ್ತದೆ ಇನ್ನು ಒಂದು ಆಲ್ಫಾ ಅಂದರೆ ಋಣಸಂಖ್ಯೆ ಆಗಿ ಮತ್ತೊಂದು ಧನಸಂಖ್ಯೆ ಆದರೆ ಈ ಎರಡನೇ ರೂಪದಲ್ಲಿ ಬರ್ತದೆ ಇನ್ನು ಮೂರನೆಯ ಆಯ್ಕೆ ಅಂದ್ರೆ ಆಲ್ಫಾನು ಧನ ಸಂಖ್ಯೆ ಮತ್ತು ಬೀಟಾನು ಧನ ಸಂಖ್ಯೆ ಆಗಿದ್ರೆ ಇವುಗಳು ಧನ ಶೂನ್ಯತೆಗಳಾದರೆ ಮೂರನೆಯ ಪ್ರಬಲದ ರೀತಿ ನಮಗೆ ಅದನ್ನು ರೇಖಾತ್ಮಕವಾಗಿ ಚಿತ್ರಿಸಬಹುದು ಇನ್ನು ಎರಡನೇ ಇದರಲ್ಲಿ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿದಲ್ಲಿ ಎ ಋಣ ವಾಸ್ತವ ಸಂಖ್ಯೆಯಾದರೆ ಋಣ ವಾಸ್ತವ ಸಂಖ್ಯೆಯಾದರೆ ಪರವಲಯಗಳು ಈ ಕೆಳಮುಖವಾಗಿ ತೆರೆದುಕೊಳ್ತಾ ಇದ್ದಾವೆ ಇಲ್ಲಿ ಎರಡು ಋಣ ಸಂಖ್ಯೆಗಳಾದರೆ ಆಲ್ಫಾ ಮತ್ತು ಬೀಟಾಗಳು ಎರಡೂ ಋಣ ಸಂಖ್ಯೆ ಆಗಿದ್ರೆ ಈ ಮೊದಲನೆಯ ಪರ ಆದ ರೀತಿ ನಾವು ರೇಖಾತ್ಮಕವಾಗಿ ಚಿಂತರಿಸಬೌದು ಇಲ್ಲಿ ಮತ್ತೆ ಆಲ್ಫಾ ಋಣ ಇರ್ಬೋದು ಬೀಟಾ ಗ್ರೇ ಗ್ರೇಟರ್ ದ್ಯಾನ್ ಜೀರೋ ಅಂದಾಗ ಈ ಎರಡನೆಯ ಪರವಲಯ ಇದನ್ನು ನಮಗೆ ತೋರಿಸ್ಕೊಡುತ್ತೆ ಇನ್ನು ಮೂರನೇದು ಆಲ್ಫಾ ಗ್ರೇಟರ್ ದ್ಯಾನ್ ಜೀರೋ ಬೀಟಾ ಗ್ರೇಟರ್ ದ್ಯಾನ್ ಎರಡೂ ಧನಸ್ ಧನಾತ್ಮಕ ಶೂನ್ಯತೆಗಳಾದರೆ ಮೂರನೇ ಚಿತ್ರದಲ್ಲಿ ಎಡ ಬಲಗಡೆಯ ಮೂರನೆಯ ಚಿತ್ರ ನಮಗೆ ಅದನ್ನು ರೇಖಾತ್ಮಕವಾಗಿ ಚಿರ್ತದೆ ಅಂದರೆ ಇಲ್ಲಿ ಎರಡು ಶೂನ್ಯತೆಗಳು ಆಲ್ಪಾ ಮತ್ತು ಬೀಟಾಗಳು ವರ್ಗ ಬಹುಪದೋಕ್ತಿಯನ್ನು ನಾವು ರೇಖಾತ್ಮಕವಾಗಿ ಚಿತ್ರಿಸಿ ಅವುಗಳ ಶೂನ್ಯತೆಗಳನ್ನು ಹೇಗೆ ಕಂಡುಹಿಡಿಬೇಕು ಅಂತ ನಾನು ಹೇಳಿದ್ದೇನೆ ಈಗ ವರ್ಗ ಬಹುಪದೋಕ್ತಿಯ ಬದಲಾಗಿ ವರ್ಗ ಸಮೀಕರಣವನ್ನು ತೆಗೆದುಕೊಂಡಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಲ್ ಟು ಜೀರೋ ಆದರೆ ಇದನ್ನು ಇದರ ಮೂಲಗಳನ್ನು ನಾವು ಹ್ಯಾಂಗ್ ಕಂಡುಹಿಡಿಬೇಕು ಈಗ ನಾವು ಏನು ಮಾಡಬೇಕು ಅಂದ್ರೆ ವೈ ಇಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅನ್ನುವಂಥ ಬಹುಪದೋಕ್ತಿಯನ್ನು ಬಹುಪದೋಕ್ತಿಯಾಗಿ ನಾವು ಅದನ್ನು ಪರಿವರ್ತಿಸಬೇಕು ನಂತರ ಈ ಬಹುಪದೋಕ್ತಿಯ ರೇಖಾತ್ಮಕ ಚಿತ್ರ ಪರವಲಯ ಆಗತ್ತಾ ಅಂತ ಹೇಳಿದ್ದೀನಿ ಆ ಪರವಲಯಗಳು ಹೇಗಿರ್ತಾವ ಅಂತಲೂ ನಾನು ಈಗ ಹೇಳಿದ್ದೀನಿ ಅವುಗಳು ಯಾವ ಥರ ಇರ್ತಾವಂದ್ರೆ ಎಕ್ಸ್ ವೈ ಎಕ್ಸ್ ಎಸ್ ಅವು ಒಂದೇ ಒಂದು ಬಿಂದುವಿನಲ್ಲಿ ಕೂಡಬಹುದು ಅಥವಾ ಎರಡು ಬಿಂದುಗಳಲ್ಲಿ ಎಕ್ಸ್ ಅಕ್ಷಾಂಶವನ್ನು ಛೇದನ ಮಾಡಬಹುದು ಇದು ಈ ಥರ ಇವೆರಡೂ ಮೇಲ್ಮುಖವಾಗಿ ತೆರೆದುಕೊಂಡಿವೆ ಅದೇ ರೀತಿ ಈ ಇಲ್ಲಿ ನೋಡಿ ಎಕ್ಸ್ ಮತ್ತು ವಾಯ ಎಕ್ಸ್ ಅಂಶಗಳು ಇವುಗಳು ಕೆಳಮುಖವಾಗಿಯೂ ಬರಬಹುದು ಹಾಗೂ ಈ ಅಥವಾ ಮೇಲ್ಮುಖವಾಗಿಯೂ ಬರ್ಬೋದು ಅಂದರೆ ಈ ಥರ ಎರಡು ಬಿಂದುಗಳಲ್ಲಿ ನಾವು ಕಾಣ್ಬೋದು ಇಲ್ಲೇ ಸೊನ್ನೆ ಒಂದಂತೂ ಸೊನ್ನೆ ಇದ್ದೇ ಇರ್ತದೆ ಅಥವಾ ನಾವು ಯಾವ ಥರ ಆಗ್ಬಹುದು ಅನ್ನೋದು ಈ ಥರನೂ ಬರ್ಬೋದು ಅಥವಾ ಈ ಥರನೂ ಬರಬಹುದು ಕೆಳಮುಖವಾಗಿ ಯಾವುದಾದರೂ ಒಂದು ರೂಪದಲ್ಲಿ ಪರವಲಯ ಸಿಗ್ತದ ನಿಮಗೆ ಏನು ಅಂತಂದ್ರೆ ಈ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಅದಲ್ಲ ಸಿ ಇಸ್ ಈಕ್ವಲ್ ಟು ಜೀರೋ ಆದಾಗ ಅಥವಾ ಎ ಧನ ವಾಸ್ತವ ಸಂಖ್ಯೆ ಅಥವಾ ಎ ವಾಸ್ತವ ಸಂಖ್ಯೆ ಆದಾಗ ಒಂದು ಅಥವಾ ಎರಡು ನಮಗೆ ಶೂನ್ಯತೆಗಳು ಸಿಗ್ತಾವೆ ಅಂತ ನಾವು ಹಿಂದೆ ಹೇಳಿದ್ದೀನಿ ಇವು ಎ ಬಿ ಮತ್ತು ಸಿಗಳ ಬೆಲೆಗಳ ಮೇಲೆ ಅವಲಂಬಿತ ಆಗಿರ್ತವೆ ಈಗ ಇಂಥ ಸಮೀಕರಣವನ್ನು ನಾವು ಹೇಗೆ ಬಿಡಿಸ್ಬೌದು ಅಂತಂದ್ರೆ ಮೊದಲನೇ ಹಂತ ಮೊದಲನೇ ಹದ್ದೇನು ಮಾಡಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಯನ್ನು ಸಿ ಇಸ್ ಇಕ್ವಲ್ ಟು ಜೀರೋವನ್ನು ವೈಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂದು ಬರೆದುಕೊಳ್ಳಿ ನಂತರ ಎರಡನೇದು ಎಕ್ಸಕ್ಕೆ ವಿವಿಧ ಬೆಲೆಗಳನ್ನು ನಿರ್ದೇಶಿಸಿ ವಾಯ್ದ ಬೆಲೆಗಳನ್ನು ಕಂಡುಕೊಳ್ಳಿ ಇನ್ನ ಮೂರನೇ ಹಂತದಲ್ಲಿ ಆ ಎಕ್ಸ್ ಮತ್ತು ಗಳ ನಿರ್ದೇಶಾತ್ಮಕ ಬಿಂದುಗಳನ್ನು ಗುರುತಿಸಿ ಎಕ್ಸ್ ಮತ್ತು ವಾಯ್ ಎಕ್ಸ್ ಗುರುತಿಸಿರಿ ನಾಲ್ಕನೇದು ಎಕ್ಸ್ ಅಕ್ಷಾಂಶದಲ್ಲಿ ಛೇದನಗೊಳ್ಳುವಂಥ ಬಿಂದುಗಳು ನಿರ್ದೇಶಾತ್ಮಕ ಬಿಂದುಗಳು ಎಕ್ಸ್ ಅಕ್ಷಾಂಶದಲ್ಲಿ ಛೇದನಗೊಳ್ಳುವ ಬಿಂದುಗಳು ಬಿಂದುಗಳ ಎಕ್ಸ್ ಮತ್ತು ಅಥವಾ ಆಲ್ಫಾ ಜೀರೋ ಆಗಿರುತ್ತವೆ ಜೀರೋ ಅಥವಾ ಆಲ್ಫಾ ಬೀಟಾ ಆಗಿರುತ್ತವೆ ಅಂದರೆ ಇವು ಎಕ್ಸಕ್ಷಾಂಶದ ಮೇಲೇನೆ ಇರ್ತಾವ ಈ ಆಲ್ಫಾ ಬೀಟಾಗಳು ಮೂಲಗಳೆಂದು ಮೂಲಗಳು ಬರೆಯಿರಿ ಇದು ಬಹಳ ಸರಳ ನಾವು ಈ ರೇಖಾತ್ಮಕ ಚಿತ್ರಗಳ ಮೂಲಕ ನಾವು ಮೂಲಗಳನ್ನು ಕಂಡುಹಿಡಿಯಬಹುದು ಒಂದರಿಂದ ಐದರ ಹಂತಗಳಲ್ಲಿ ನಾವು ಇವುಗಳನ್ನು ಕಂಡುಕೊಳ್ಳಬಹುದು ಈಗ ಒಂದು ವೇಳೆ ಈ ಭೂಪದೋಕ್ತಿ ಸಮೀಕರಣ ವರ್ಗ ಸಮೀಕರಣ ಇಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕ್ವಲ್ ಟು ಸೊನ್ನೆ ಆ ತರಕ ಈ ವರ್ಗ equal ವೈ ಇಸ್ ಇಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಪರವಲಯ ಆಗುತ್ತಾ ಅಂತ ಹೇಳಿದ್ದೀನಿ ಅವುಗಳನ್ನು ಪರವಲಯ ಆದಾಗ ಅವುಗಳ ನಕ್ಷೆಯನ್ನು ನಾವು ಹೇಗೆ ಕಂಡುಹಿಡೀಬೇಕು ಅನ್ನೋದನ್ನು ನಾನು ಈಗಾಗಲೇ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈಗ ನೋಡಿ ಈ ಪರಬಲಯ ದ ಮೂಲಗಳನ್ನು ಕಂಡುಹಿಡಬೇಕಾದ್ರೆ ಆ ಮೂಲಗಳು ಯಾವಾಗ ಸಿಗ್ತಾವ ನಾವು ಹಿಂದೆ ನೋಡಿದೆವು ಆ ಪರಬಲಯವು ಅಕ್ಷಾಂಶವನ್ನು ಒಂದೇ ಬಿಂದು ಅಥವಾ ಎರಡು ಬಿಂದುಗಳಲ್ಲಿ ಛೇದನಗೊಳ್ಳುತ್ತ ಅಂದ್ರ ಆ ಒಂದು ಮೂಲಗಳು ಆ ವರ್ಗ ಸಮೀಕರಣದ ಮೂಲಗಳು ಎಲ್ಲಿರ್ತಾವ ಅಂದ್ರೆ ಎಕ್ಸ್ ಅಕ್ಷಾಂಶದ ಮೇಲೆ ಇರ್ತಾವ ಅಂತ ಹೇಳಿದೆ ಯಾವುದು ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ಇದ್ದಾಗ ಅವುಗಳ ಮೂಲವನ್ನು ಈ ಎಕ್ಸ್ ಅಕ್ಷಾಂಶದ ಮೇಲಿರುವ ಬಿಂದುಗಳಿಂದ ಛೇದನಗೊಳ್ಳುವ ಬಿಂದುಗಳಿಂದ ನಾವು ಮೂಲಗಳು ಅಂತ ಕಂಡುಹಿಡಿತೆವು ಅಂತ ಹೇಳಿದೆ ಒಂದು ವೇಳೆ ಈ ವರ್ಗ ಸಮೀಕರಣವನ್ನು ನಕ್ಷೆ ಮುಖಾಂತರ ನಾವು ಅದನ್ನ ಬಿಡಿಸಲಿಕ್ಕೆ ಹೋದಾಗ ನಕ್ಷೆಯನ್ನು ಸರಳವಾಗಿ ನಾವು ಕಂಡುಹಿಡಿಬಹುದು ಬರಿಬಹುದು ಹೇಗೆ ಅಂದ್ರೆ ಯಕ್ಷ ಬೇರೆ ಬೇರೆ ಬೆಲೆ ಕೂಡ ಕೊಟ್ಟು ವಾಯ್ದ ಬೆಲೆಯನ್ನು ತೆಗೆದುಕೊಂಡು ಅವುಗಳನ್ನು ನಿರ್ದೇಶಕ ಬಿಂದುಗಳಾಗಿ ಈ ನಕ್ಷಾ ಕಾಗದದ ಮೇಲೆ ಗುರುತಿಸಿ ಅವುಗಳನ್ನು ವಕ್ರರೇಖೆಯ ಮುಖಾಂತರ ಜೋಡಿಸಿದಾಗ ನಿಮಗೆ ಪರವಲಯ ಸಿಗ್ತದೆ ಆ ಪರವಲಯ ಎಕ್ಸ್ ಅಕ್ಷಾಂಶದ ಮೇಲೆ ಎಷ್ಟು ಬಿಂದುಗಳಲ್ಲಿ ಛೇದನ ಮಾಡುತ್ತಾ ಅನ್ನೋದ್ರ ಮೇಲೆ ಮೂಲಗಳು ಸಿಗುತ್ತಾವ ನಮಗೆ ಈ ವರ್ಗ ಸಮೀಕರಣದಲ್ಲಿ ಅತಿ ಹೆಚ್ಚಂದ್ರೆ ಎರಡು ಮೂಲಗಳಿರ್ತಾವೆ ಒಂದು ಇರ್ಬೋದು ಅಥವಾ ಎರಡು ಇರ್ಬೋದು ಪರವಲಯ ಒಂದು ಬಿಂದುವಿನ ಮೇ ಒಂದು ಬಿಂದುವಿನಲ್ಲಿ ಛೇದನಗೊಳ್ಳಬಹುದು ಅಥವಾ ಎರಡು ಬಿಂದುಗಳಲ್ಲಿ ಛೇದನಗೊಳ್ಳಬಹುದು ಅಂತ ನಾವು ಈಗಾಗಲೇ ಕಲಿತಿದ್ದೇವೆ ಒಂದು ವೇಳೆ ಈ ಪರವಲಯದ ನಕ್ಷೆ ಈ ಥರ ಇದ್ರ ಅಂದ್ರೆ ಈ ಥರ ಇದ್ರ ಅಥವಾ ಎರಡನೇ ಚಿತ್ರದಲ್ಲಿ ಈ ಥರ ಇದ್ರ ಅವಾಗ ಈ ಮೂಲಗಳು ಏನಾಗ್ತವ ಆ ಸಂದರ್ಭದಲ್ಲಿ ಇಲ್ಲಿ ವಾಸ್ತವ ಸಂಖ್ಯೆಗಳಾಗಿ ಮೂಲಗಳೇ ಇರುವುದಿಲ್ಲ ಇಲ್ಲಿ ಇಂಥ ಸಂದರ್ಭದಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋಕ್ಕೆ ಉತ್ತಮ ಸಂಖ್ಯೆಯಲ್ಲಿ ಮೂಲಗಳು ಇರುವುದಿಲ್ಲ ಆದರೆ ನಮಗೆ ಇರುವುದಿಲ್ಲ ಆದರೆ ನಮಗೆ ಯಾವುದೇ ಒಂದು ವರ್ಗ ಸಮೀಕರಣಕ್ಕೆ ಕನಿಷ್ಠ ಒಂದು ಅಥವಾ ಗರಿಷ್ಠ ಎರಡು ಮೂಲಗಳಿರ್ತವೆ ಅಂತ ನಮಗೆ ಬೀಜಗಣಿತದ ಮೂಲ ಪ್ರಮೇಯದ ಪ್ರಕಾರ ತಿಳಿದು ಬರ್ತದೆ ಆದರೆ ಇಲ್ಲಿ ಇರುವುದೇ ಇಲ್ಲ ಇರುವುದೇ ಇಲ್ಲ ಅಂತ ಅರ್ಥಲ್ಲ ವಾಸ್ತವ ಸಂಖ್ಯೆಗಳಲ್ಲಿ ಇರುವುದಿಲ್ಲ ಅಂತ ಅಂದರೆ ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಏನು ಬರ್ತಾವಲ್ಲ ಈ ಕಾಲ್ಪನಿಕ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಸರಳ ರೇಖೆ ಮೇಲೆ ಬಿಂದುಗಳಾಗಿ ಗುರುತಿಸುವುದಿಲ್ವೋ ಅಂತಹ ಸಂಖ್ಯೆಗಳಿಗೆ ಈ ಕಾಲ್ಪನಿಕ ಸಂಖ್ಯೆಗಳು ಅಂತ ಅಥವಾ ಸಂಕೀರ್ಣ ಸಂಖ್ಯೆಗಳು ಅಂತ ಕರೀತಾರೆ ಸಂಕೀರ್ಣ ಸಂಖ್ಯೆಗಳು ಆ ಸಂಕೀರ್ಣ ಸಂಖ್ಯೆಗಳು ಇದರ ಮೂಲಗಳಾಗ್ತವೆ ಈ ಸಂದರ್ಭದಲ್ಲಿ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲ ವರ್ಗ ಸಮೀಕರಣಗಳನ್ನು ವಾಸ್ತವ ಸಂಖ್ಯೆಗಳ ಮೂಲಗಳನ್ನು ಆಧಾರದಲ್ಲಿ ನಾವು ಇಲ್ಲಿ ಅಭ್ಯಾಸ ಮಾಡ್ತಾಯಿದ್ದೆವು ಯಾವಾಗ ಇವು ಮೂಲಗಳಿರುವುದಿಲ್ಲ ಯಾವ ಸಂದರ್ಭದಲ್ಲಿ ಇವು ಸಂಕೀರ್ಣ ಸಂಖ್ಯೆಗಳ ಮೂಲಗಳಾಗುತ್ತವೆ ಎನ್ನುವುದನ್ನು ನಾನು ಮುಂದಿನ ಉಪವಿಭಾಗದಲ್ಲಿ ಹೇಳ್ತಾ ಇದ್ದೀನಿ ಈಗ ಈ ನಕ್ಷೆ ಈ ಎರಡರಲ್ಲಿ ಒಂದು ಥರ ಬಂತಂದ್ರೆ ಇಲ್ಲಿ ನೀವು ಇಷ್ಟೇ ಮಾಡಿ ಬರಿ ಮಾಡಬೇಕಾದಂಥ ಕರ್ತವ್ಯ ಅಂದ್ರೆ ಇಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ ಮೂಲಗಳಿರುವುದಿಲ್ಲ ಅಂತ ಇಷ್ಟು ಬರೆದು ಬಿಟ್ಟರೆ ಮುಗೀತು ನಕ್ಷಾ ವಿಧಾನದಿಂದ ನಾವು ಇಲ್ಲಿ ಸರ ವರ್ಗ ಸಮೀಕರಣಗಳನ್ನು ಹೇಗೆ ಬಿಡಿಸಬಹುದು ಅನ್ನುವುದನ್ನು ಅಭ್ಯಾಸಕ್ಕಾಗಿ ಕೆಲವು ಲೆಕ್ಕಗಳನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಒಂದನೇ ಲೆಕ್ಕದಲ್ಲಿ ನಕ್ಷೆಯ ಸಹಾಯದಿಂದ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿರಿ ಇದರಲ್ಲಿ ನಾಲ್ಕು ಲೆಕ್ಕಗಳಿವೆ ಅವುಗಳಲ್ಲಿ ನಾನು ಮೂರನೇದ್ದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ನಕ್ಷೆಯನ್ನೆಳೆದು ಅದರ ಮೂಲಗಳು ಯಾವುವು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಎರಡರಲ್ಲಿ ಮೂರು ಲೆಕ್ಕಗಳಿವೆ ಅವುಗಳು ವಾಯುಕ್ ಒಂದೇದ್ದು ವಾಯು ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂಥ ಒಂದು ಬಹುಪದೋಕ್ತಿ ಸಾರಿ ವರ್ಗ ಪದೋ ವರ್ಗ ಬಹುಪದೋಕ್ತಿಗೆ ನಕ್ಷೆಯನ್ನೆಳೆದು ಅದರ ಸಹಾಯದಿಂದ ಮೂರರ ವರ್ಗಮೂಲದ ಬೆಲೆಯನ್ನು ಕಂಡುಹಿಡೀರಿ ಎರಡನೆಯದ್ದು ವಾಯುಜುಕೊಳ್ಟು ಟು ಎಕ್ಸ್ ಸ್ಕ್ವೇರ್ ಆದರೆ ಅದರ ನಕ್ಷೆಯನ್ನು ಎಳೆದು ಅದರ ಸಹಾಯದಿಂದ ಏಳರ ವರ್ಗ ಮೂಲದ ಬೆಲೆಯನ್ನು ಕಂಡುಹಿಡೀರಿ ಮೂರನೇದ್ದು ವಾಯುಜುಕೊಳ್ತು ಒನ್ ಬೈ ಟು ಎಕ್ಸ್ ಸ್ಕ್ವೇರ್ಗೆ ನಕ್ಷೆ ಬರೆದು ಹತ್ತರ ವರ್ಗ ಮೂಲದ ಬೆಲೆ ಕಂಡುಹಿಡೀರಿ ಅಂತ ಈ ಮೂರೂ ಲೆಕ್ಕಗಳಲ್ಲಿ ಒಂದನ್ನು ಗಮನಿಸಿ ಈ ಮೂರರ ವರ್ಗ ಮೂಲ ಏಳರ ವರ್ಗ ಮೂಲ ಹತ್ತರ ವರ್ಗ ಮೂಲಗಳು ಒಂದು ಅಭಾಗಲ ಸಂಖ್ಯೆಗಳಾದ ಕಾರಣ ನಿಖರವಾದ ಬೆಲೆಯನ್ನು ಕಂಡುಹಿಡಿಯಲಾಗುವುದಿಲ್ಲ ಯಾಕಂದ್ರೆ ಇವುಗಳಿಗೆ ನಾವು ಅಂದಾಜು ಬೆಲೆಯನ್ನು ಕಂಡುಹಿಡಿಯಬಹುದೇ ಹೊರತು ನಿಖರವಾದ ಬೆಲೆಯನ್ನು ಕಂಡುಹಿಡಿಯುವುದಿಲ್ಲ ಆದರೆ ಈ ಸಂಖ್ಯೆಗಳನ್ನು ನಿರ್ದಿಷ್ಟವಾಗಿ ಅಕ್ಷಾಂಶದ ಮೇಲೆ ಎಲ್ಲಿ ಅಂತ ಒಂದು ಬಿಂದುವಾಗಿ ಗುರುತಿಸಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಉತ್ತರ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಒಂದರಲ್ಲಿ ಮೂರನೇ ಇದ್ದನ್ನು ನಾನು ಪರಿಗಣಿಸ್ತಾ ಇದ್ದೀನಿ ಅಂದ್ರ ಈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಇಜುಕೊಳ್ ಟು ಸೊನ್ನೆ ಅದ ಈಗ ನಾನು ಇದನ್ನು ವಾಯಿಜ್ಕೊಳ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಎಂಬ ಇದು ವರ್ಗ ಸಮೀಕರಣ ಇದರ ಮೂಲಗಳನ್ನು ನಾವು ಕಂಡುಹಿಡಿಬೇಕಾಗೈತೆ ಅದರ ಸಲುವಾಗಿ ಏನು ಮಾಡಬೇಕು ವರ್ಗ ಬಹುಪದೋಕ್ತಿಯನ್ನಾಗಿ ಬರೆದುಕೊಳ್ಳಬೇಕು ವರ್ಗ ಬಹುಪದೋಕ್ತಿ ಇಲ್ಲಿ ನಿಮಗೆ ಒಂದು ಗುಟ್ಟು ಹೇಳ್ತಾಯಿದ್ದೀನಿ ಈಗ ಅದನ್ನು ನಾವು ಹೇಗೆ ಬಿಡಿಸ್ಬೇಕು ಅಂತಂದ್ರೆ ಇದನ್ನು ಅಪವರ್ತನ ಮಾಡಬೇಕು ಈ ಬೌಪದೋಕ್ತಿಯನ್ನು ಅಪವರ್ತನ ಮಾಡಬೇಕು ಅಪವರ್ತನ ಮಾಡಿದಾಗ ಏನಾಗುತ್ತೆ ವಾಯ್ ಇಜು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಒನ್ ಆಗತ್ತ ಈಗ ನೀವು ಅಂದುಬಿಡಬಹುದು ಈಗ ನಾವು ಈ ಅಪವರ್ತನ ಮಾಡಿದಾಗ ಎರಡೂ ಶೂನ್ಯತೆಗಳು ಸಿಗುತ್ತವೆ ಆ ಶೂನ್ಯತೆಗಳೇ ಸಮ ವರ್ಗ ಸಮೀಕರಣದ ಮೂಲಗಳಾಗುತ್ತವೆ ಮತ್ತೇಕೆ ನಾವು ಈ ನಕ್ಷೆಯನ್ನು ಬರೆದು ಅದಗಳನ್ನು ಮೂಲಗಳನ್ನು ನಾವು ಕಂಡುಹಿಡಿಯಬೇಕು ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಆದರೆ ನಮಗೆ ಕೇಳಿದ್ದು ನಕ್ಷೆಯ ಮುಖಾಂತರ ಕಂಡುಹಿಡಿಯಿರಿ ಅಂತ ಹೇಳಿದ್ದು ಇದನ್ನು ನೀವು ಮನಸ್ಸಿನಲ್ಲಿ ಆದರೂ ಮಾಡಬಹುದು ಅಥವಾ ಕಚ್ಚಾ ಹಾಳೆಯಲ್ಲಿ ಬರೆದುಕೊಳ್ಳಬೇಕು ಈಗ ನಾವು ಎಕ್ಸಕ್ಕೆ ಬೇರೆ ಬೇರೆ ಬೆಲೆಗಳನ್ನು ಕೊಟ್ಟು ಅವುಗಳನ್ನು ವಾಯ್ದ ಬೆಲೆಯನ್ನು ನಾವು ಕಂಡುಹಿಡಿಯೋಣ ಎಕ್ಸ್ ವಾಯ್ ಈಗ ನಾವು ಇಲ್ಲಿ ಕಚ್ಚಾ ಇದರಲ್ಲಿ ನಾವು ಏನು ಮಾಡಿದೆವು ಶೂನ್ಯತೆಗಳು ನಮಗೆ ಗೊತ್ತಾಗ್ಯಾವ ಮೊದಲು ನಾವು ಆ ಶೂನ್ಯತೆಗಳ ಬೆಲೆಗಳನ್ನು ತೆಗೆದುಕೊಳ್ಳೋಣ ಅಂದರೆ ಮೈನಸ್ ಒನ್ ಒಂದು ಇದ್ದೀನಿ ಟೂ ಮತ್ತೊಂದು ತಗೋತಾ ಇದ್ದೀನಿ ಅವುಗಳ ಬೆಲೆ ವೈದ ಬೆಲೆ ಏನಾಗ್ತಾವ ಅಂತಂದ್ರೆ ಸೊನ್ನೆ ಆಗ್ತಾವೆ ಯಾಕಂದ್ರೆ ಅವುಗಳು ಮೂಲಗಳ ಸಮೀಕರಣದ ಮೂಲಗಳಾಗೋದ್ರಿಂದ ಸೊನ್ನೆ ಆಗ್ತಾವ ಅಂತ ನಮಗೆ ಗೊತ್ತದ ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ನಾವು ಅದನ್ನು ಮಾಡಿಕೊಂಡಿದ್ದೆವು ಮತ್ತು ಇಷ್ಟೇ ಬೆಲೆಗಳು ನಮಗೆ ಸಾಕಾಗ್ತಾವ ಈ ನಕ್ಷೆಯನ್ನು ಬರೆಯಲು ಈ ಬೆಲೆಗಳು ಕೇವಲ ಎಕ್ಸ್ ಅಕ್ಷಾಂಶದ ಮೇಲೆ ಬಿಂದುಗಳಾಗಿ ಗುರುತಿಸಬಹುದೇ ವನ ನಾವು ಅವು ಆ ಪರವಲಯವನ್ನು ರಚಿಸಲು ಆಗುವುದಿಲ್ಲ ಕೇವಲ ಇವುಗಳನ್ನು ನಾವು ಏನಂತ ಇಡಬಹುದು ಈಗ ನೋಡಿ ಈ ಬಿಂದುಗಳು ಏನಕ್ಕವ ಸೊನ್ನೆ ಆಗ್ತಾವ ಅಂದ್ರೆ ಇದನ್ನು ನಾವು ಮೈನಸ್ ಒನ್ ಸಾರಿ ಮೈನಸ್ ಒನ್ ಇಲ್ಲಿ ಕಡೆ ಬರ್ತದೆ ಮೈನಸ್ ಒನ್ ಸಾರಿ 0 ಅಂತ ಬರಿಬಹುದು ಆಮೇಲೆ ಟು ಅಂದ್ರೆ ಅಂದಾಜು ಇಲ್ಲಿ ಬರ್ತದೆ ಟು ಸೊನ್ನೆ ಅಂತ ಬರಿಬಹುದು ಇವೆರಡೂ ಬಿಂದುಗಳು ಪರವಲಯದ ಮೇಲೆ ಇರ್ತಾವೆ ಹಾಗೂ ಈ ಎಕ್ಸ್ ಅಕ್ಷಾಂಶದ ಮೇಲೂ ಇರ್ತಾವ ಈಗ ನಾವು ಆ ಪರವಲಯ ಯಾವ ಮೇಲ್ಗಡೆ ಮೇಲ್ಮುಖವಾಗಿ ತೆರೆದುಕೊಳ್ಳುತ್ತದೆಯೋ ಅಥವಾ ಕೆಳಮುಖವಾಗಿ ತೆರೆದುಕೊಳ್ಳುತ್ತದೆಯೋ ಅನ್ನುವುದಕ್ಕೆ ನಮಗೆ ಇನ್ನಷ್ಟು ಬೆಲೆಗಳು ಬೇಕಾಗ್ತಾವ ಅಂದರೆ ಈಗ ಮೈನಸ್ ತ್ರೀ ಬೈ ಟೂ ತಗೋತಾ ಇದ್ದೀನಿ ವಾಯ್ ಇಸ್ಕ್ವಲ್ ಟು ನೈನ್ ಬೈ ಫೋರ್ ಆಯಿತು ಆಮೇಲೆ ಒನ್ ಬೈ ಟೂ ಅಂತ ತಗೋತಾ ಇದ್ದೀನಿ ಒಂದು ಅದರ ಬೆಲೆ ಅದರ ಸಂಬಂಧಿಸಿದ ವಾಯು ಬೆಲೆ ಮೈನಸ್ ತ್ರೀ ಬೈ ಟೂ ಆಗುತ್ತ ಆಮೇಲೆ ಎರಡು ಸೊನ್ನೆ ಆಯಿತು ಇನ್ನು ಮುನ್ನೊಂದು ಸಂಖ್ಯೆಯನ್ನು ನಾನು ತಗೋತಾ ಇದ್ದೀನಿ ಬೆಲೆ ಐ ಫೈವ್ ಬೈ ಟು ಇದು ಸೆವೆನ್ ಬೈ ಫೋರ್ ಆಯಿತು ಈಗ ನಾನು ಈ ಬಿಂದುಗಳಾಗಿ ಗುರುತಿಸಲಿಕ್ಕೆ ನಾನು ಇನ್ನಷ್ಟು ಇನ್ನೊಂದು ಅಡ್ಡ ಸಾಲನ್ನು ಬರಿತಾ ಇದ್ದೀನಿ ವಾಯ್ದ ಬೆಲೆಯನ್ನು ನಾನು ಈ ದಶಮಾಂಶ ರೂಪದಲ್ಲಿ ಬರಿತಾ ಇದ್ದೀನಿ ಅಂದ್ರೆ ಇದು ಎಷ್ಟಾಗುತ್ತಾ ಟೂ ಪಾಯಿಂಟ್ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ಆಗುತ್ತಾ ಇದು ಸೊನ್ನೆ ಆಗತ್ತಾ ಇದು ಮೈನಸ್ ಒನ್ ಪಾಯಿಂಟ್ ಫೈವ್ ಆಗುತ್ತಾ ಇದು ಸೊನ್ನೆ ಆಗುತ್ತಾ ಇದು ಎಷ್ಟಾಗುತ್ತಾ ಸೆವೆನ್ ಬೈ ಫೋರ್ ಅಂದ್ರೆ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಆಗುತ್ತಾ ಇವುಗಳನ್ನು ನಿರ್ದೇಶಕ ಬಿಂದುಗಳಾಗಿ ನಾವು ಬರಿಬೋದು ಮೈನಸ್ ತ್ರೀ ಬೈ ಟು ಅಂದರೆ ಇದರ ಅರ್ಧ ಇಲ್ಲಿ ಬರ್ತದೆ ಅಂದರೆ ಮೈನಸ್ ತ್ರೀ ಬೈ ಟು ಸೊನ್ನೆ ಆಗುತ್ತ ಸಾರಿ ಮೈನಸ್ ತ್ರೀ ಬೈ ಟು ಇಂಟು ಟೂ ಆಗುತ್ತೆ ಅಂದರೆ ಇದು ಒಂದು ಆಗ ಇದನ್ನು ಒಂದು ಎರಡು ಮೂರು ಈ ಥರ ನಾವು ಪರಿಗಣಿಸ್ಬೇಕಾಗತ್ತೆ ಈಗ ಮೈನಸ್ ತ್ರೀ ಬೈ ಟೂಕ್ಕೆ ಈ ವೈದ್ ಬೆಲೆ ಏನಾಗುತ್ತೆ ಟೂ ಪಾಯಿಂಟ್ ಫೈ ಟ್ವೆಂಟಿ ಫೈವ್ ಅಂದಾಜು ಇಲ್ಲಿ ಬರ್ತದೆ ಇದು ತ್ರೀ ಬೈ ಟೂ ಇದನ್ನು ನಾನು ತಗೋತಾ ಇದ್ದೀನಿ ಅಂದರೆ ಅಂದಾಜು ಈ ಬಿಂದು ಇಲ್ಲಿ ಬರ್ತದೆ ಅಂದರೆ ಮೈನಸ್ ತ್ರೀ ಬೈ ಟು ನೈನ್ ಬೈ ಫೋರ್ ಆಗುತ್ತೆ ಹಾಗೆ ಇನ್ನು ಮೈನಸ್ ಒನ್ ಬೈ ಟೂ ತಗೊಂಡಾಗ ಇದನ್ನ ಇಲ್ಲಿ ಅರ್ಧ ಒನ್ ಬೈ ಟೂ ತಗೊಂಡಾಗ ಇದರ ಬೆಲೆ ಎಷ್ಟು ಬರ್ತದೆ ಮೈನಸ್ ಒನ್ ಬೈ ತ್ರೀ ಬೈ ಟು ಆಗುತ್ತ ಮೈನಸ್ ತ್ರೀ ಬೈ ಟು ಮೈನಸ್ ಒನ್ ಬೈ ಟು ತಗೊಂಡಾಗ ಈಗ ಎಕ್ಸ್ ಇಜ್ಕೊಳ್ತು ಟು ತಗೊಂಡಾಗ ಅದು ಸೊನ್ನೆ ಆಗುತ್ತಾ ಆ ಬಿಂದು ಎಕ್ಸ್ ಎಕ್ಸ್ ಅಂಶದಲ್ಲಿ ಟೂ ಜೀರೋ ಅಂತ ನಾವು ಬರೀಬಹುದು ಇನ್ನು ಎಕ್ಸ್ ಟು ಫೈ ಬೈ ಟು ತಗೊಂಡಾಗ ವಾಯಿದ ಬೆಲೆ ಸೆವೆನ್ ಬೈ ಫೋರ್ ಆಗುತ್ತ ಅದು ನಿರ್ದೇಶಾಂಕ ಬಿಂದುಗಳು ನಿರ್ದೇಶಿತ ಬಿಂದು ಇದು ಫೈವ್ ಬೈ ಟು ಸೆವೆನ್ ಬೈ ಫೋರ್ ಆಗುತ್ತ ಈ ಎಲ್ಲ ಬಿಂದುಗಳನ್ನು ಒಂದು ವಕ್ರರೇಖೆಯ ಮುಖಾಂತರ ಜೋಡಿಸಿದಾಗ ನಮಗೆ ಸಿಗುವ ಒಂದು ಪರವಲಯದ ನಕ್ಷೆ ಈ ಥರ ಇರ್ತದೆ ಯಾವ ಥರ ಅಂದರೆ ಸ್ವಲ್ಪ ನೀಟಾಗಿ ಬರೆದುಕೊಳ್ಳಿ ಇದು ಪರವಲಯದ ನಕ್ಷೆ ಆಗುತ್ತ ಆದ್ದರಿಂದ ಈ ನಕ್ಷೆ ಎಕ್ಸ್ ಅಕ್ಷಾಂಶವನ್ನು ಮೈನಸ್ ಒನ್ ಮತ್ತು ಎರಡರಲ್ಲಿ ಛೇದನ ಮಾಡುತ್ತ. ಈ ನಕ್ಷೆಯು ಎಕ್ಸ್ ಅಕ್ಷಾಂಶವನ್ನು ಮೈನಸ್ ಒನ್ ಜೀರೋ ಮತ್ತು ಟೂ ಜೀರೋಗಳಲ್ಲಿ ಛೇದನಗೊಳ್ಳುತ್ತದೆ ಆದ್ದರಿಂದ ಎಕ್ಸ್ ಟು ಮೈನಸ್ ಒನ್ ಮತ್ತು ಎಕ್ಸ್ ಇಜುಕೊಳ್ಟು ಟು ಮೂಲಗಳಾಗಿವೆ